ಶ್ರೀನಿವಾಸ್ ಅವರು ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಬೆಳಿಗ್ಗೆ ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಮುಖ್ಯ ಕಚೇರಿಗೆ ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿದ ಎಸ್ಆರ್ ಶ್ರೀನಿವಾಸ್, ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯರವರ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಅಧ್ಯಕ್ಷ ಡಿಕೆ ಶಿವಕುಮಾರ್ ಎಸ್ಆರ್ ಶ್ರೀನಿವಾಸ್ ರವರನ್ನ ಪಕ್ಷಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡು ಮಾತನಾಡಿ, ವಾಸು ಬಂದದ್ದು ಬರೀ ಗುಬ್ಬಿ ಕ್ಷೇತ್ರ ಮಾತ್ರ ಅಲ್ಲ, ತುಮಕೂರಿನ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಬಲ ಬಂದಂತಾಗಿದೆ ಅಂತ ಹೇಳಿದ್ರು. ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ, ರಾಜೇಂದ್ರವರೇ, ಜಯಚಂದ್ರವರೇ, ಬೋಟಮ್ನವರೇ, ರಾಜೇಂದ್ರವರೇ, ಸರೀಂದ್ರ ಅವರೇ, ಶಾಸಕ ಮಿತ್ರ ಅಂತ ವಾಸುರವರೇ, ಕರ್ನಾಟಕ ಮೂಡಿಗೆರೆ ಕ್ಷೇತ್ರದ ಬಿಜೆಪಿಯ ಮುಖಂಡರಾಗಿ ನಮ್ಮ ಗೃಹ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿ ಎಸ್ ಎಂ ಕೃಷ್ಣರವರು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟು ಬಿಜೆಪಿಗೆ ಸೇರಿದಾಗ ಅವರ ಜೊತೆಯಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷರು ಕೂಡ ಅವರು ಮೂಡಿಗೆರೆಗೆ, ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಬಂದಿದ್ದಾರೆ. ಮಂಡ್ಯದ ವಕೀಲರು, ಯೂತ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದಂತ ನಮ್ಮ ಸತ್ಯಾನಂದ ಅವರು ಬಂದಿದ್ದಾರೆ ಬಿಜೆಪಿಯಿಂದ, ಅವರು ಕೂಡ ಕೃಷ್ಣರವರ ಬೆಂಬಲಿಗರು, ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಅದಲ್ಲದೆ ಟುಕ್ಕೂರು ಸಂಬಂಧಪಟ್ಟಂತ ಕೆಲವು ನಾಯಕರುಗಳು ಕೂಡ ಬಂದಿರುವುದನ್ನ ತಾವು ಈಗಾಗಲೇ ಸುಲ್ತಾನ್ ಮತ್ತು ಬಾಬು ಎಲ್ಲ ಕೂಡ ಬಂದಿದ್ದಾರೆ. ಸೊ ಅವರೆಲ್ಲ ನಾನು ಮತ್ತು ಬಹಳ ಜನ ಗುಬ್ಬಿಯಿಂದ ಮತ್ತು ತುಮಕೂರು ಜಿಲ್ಲೆಯಿಂದ ವಾಸುರವರ ಅಭಿಮಾನಿಗಳು ಬಂದಿದ್ದೀವಿ, ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚುನಾವಣೆ ಘೋಷಣೆ ಆಗಿದೆ, ಮೇ 10ನೇ ತಾರೀಕು ಬರೀ ಮತದಾನ ಅಲ್ಲ, ಈ ರಾಜ್ಯಕ್ಕೆ ಒಂದು ಅಭಿವೃದ್ಧಿಶೀಲ ಕರ್ನಾಟಕವನ್ನು ನಿರ್ಮಾಣ ಮಾಡುವಂತ ಒಂದು ದಿನ. ನಿನ್ನೆ ಹೇಳಿದ್ದೇನೆ, ಭ್ರಷ್ಟಾಚಾರವನ್ನ ಬೆಳೆದು ಓಡಿಸುವಂತ ಒಂದು ದಿನ. ಕರ್ನಾಟಕಕ್ಕೆ ಒಂದು ಉತ್ತಮವಾದಂತ ಆಡಳಿತವನ್ನ ಕೊಡುವಂತ ದಿನ ಮತದಾರ ದಿನ 10ನೇ ತಾರೀಕು. ಈ ರಾಜ್ಯದ ಭವಿಷ್ಯವನ್ನ ಅವರೇ ನಿರ್ಧಾರ ಮಾಡುವಂತ ದಿನ. ಸೊ ಈಗ ಜನ ಎಲ್ಲ ಬಹಳ ಆತುರದಿಂದ ಕಾಯ್ತಾ ಇದ್ರು ಈ ಪ್ರಜಾಪ್ರಭುತ್ವದ ಹಬ್ಬ ನಮ್ಮ ಎಲೆಕ್ಷನ್ಸ್. ಬಹಳ ಹಿಂದೆನೆ ಕೋಡ್ ಆಫ್ ಕಂಡಕ್ಟ್ ಬಂದಿದ್ರೆ ಬಹಳ ಚೆನ್ನಾಗಿತ್ತು. ಅಧಿಕಾರಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ದುರುಪಯೋಗವನ್ನ ಮಾಡ್ಕೊಂಡಿರೋದು, ಭ್ರಷ್ಟಾಚಾರ ಮುಳುಗಿರೋದು. ನಾನು ನಾಳೆ ನಾಡಿದ್ರಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನಾವೆಲ್ಲ ಇಡ್ತೇವೆ. ಇವತ್ತು ವಾಸೂರವರು ಮತ್ತು ಕೆಲವು ಎಲ್ಲ ಮುಖಂಡರುಗಳು ಅವರು ಶಾಸಕರಾಗಿದ್ದರು, 4 ಬಾರಿ ಸತತವಾಗಿ JDS ಪಕ್ಷದ ಶಾಸಕರಾಗಿ, ಮಾಜಿ ಕ್ಯಾಬಿನೆಟ್ ಮಂತ್ರಿಯಾಗಿ,
ಸೇವೆಯನ್ನ ಸಲ್ಲಿಸಿದಂತ ಒಬ್ಬ ಪ್ರಮುಖ ನಾಯಕರು. ನಾ ಬಹಳ ವರ್ಷದಿಂದ ಅವ್ರಿಗೆ ಗಾಳ ಆಗ್ತಾನೆ ಇದ್ದೆ, ನನ್ನ ಗಾಳಕ್ಕೆ ವಾಸು ಬಿದ್ದಿರಲಿಲ್ಲ. ಈಗ ವಾಸು ಬಿದ್ದಿರೋದು ನನ್ನ ಗಾಳಕ್ಕೂ ಬೀಳಲಿಲ್ಲ, ಸಿದ್ದರಾಮಯ್ಯ ಗಾಳಕ್ಕೆ ಬೀಳಲಿಲ್ಲ. ಈ ರಾಜ್ಯದ ಮತದಾರರು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ, ಮತದಾರರ ಗಾಳಕ್ಕೆ ಅವರು ಬಿದ್ದಿದ್ದಾರೆ. ಮತದಾರರಿಗೆ ಬದಲಾವಣೆ ಬೇಕಾಗಿದೆ, ಮತದಾರರಿಗೆ ರಾಷ್ಟ್ರೀಯ ಪಕ್ಷ ಬೇಕಾಗಿದೆ, ಮತದಾರರಿಗೆ ಒಂದು ಅಭಿವೃದ್ಧಿಶೀಲ ರಾಜ್ಯ ಬೇಕಾಗಿದೆ. ಅವರ ಆಗಮನ ತುಮಕೂರು ಜಿಲ್ಲೆ ಒಂದೇ ಅಲ್ಲ, ನಮ್ಮ ಹಳೆ ಮೈಸೂರಿಗೆ ಒಂದು ದೊಡ್ಡ ಶಕ್ತಿ. ಈಗ ಅರಸೀಕೆರೆ ಶಿವಲಿಂಗೇಗೌಡರು ಕೂಡ ಇವತ್ತು ನಾಳೆ ಬಂದು ಅವರು ರಾಜೀನಾಮೆಯನ್ನ ಸಲ್ಲಿಸುವಂತ ಇಂಗಿತವನ್ನ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಹಿಂದೆ ಇದೇ ಜಿಲ್ಲೆಯಲ್ಲಿ ನಮ್ಮ ಕಾಂತರಾಜ್ ಅವರು ಹಾಲಿ ಶಾಸಕರಾಗಿದ್ದಂಥವ್ರು ಕೂಡ JDS ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ಕೋಲಾರಿಂದ ಹಾಲಿ ಶಾಸಕರಾಗಿದ್ದಂಥ ಮನೋಹರ್ ಕೂಡ JDS ತೊರೆದು ಬಂದರು. ಈಗಾಗಲೇ ಶ್ರೀನಿವಾಸ್ ಗೌಡರು ಕೂಡ ಹಾಲಿ ಶಾಸಕರು ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಮತ ಚಲಾಯಿಸಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ಮಧು ಬಂಗಾರಪ್ಪನವರು ಇರ್ಬೋದು ಮತ್ತು ನಮ್ಮ ಹೊನ್ನಳ್ಳಿಲಿ JDS ಅಭ್ಯರ್ಥಿ ಇರ್ಬೋದು, ಇಲ್ಲ ಅಂತಂದ್ರೆ ದಾವಣಗೆರೆಯಲ್ಲಿ ರಾಜೇಶ್ ಕ್ಷೇತ್ರ ದೇವೇಂದ್ರಪ್ಪ ಅವರು ಕೂಡ JDS ಅಭ್ಯರ್ಥಿ ಆಗಿದ್ರು, ಅವರು ಕೂಡ ಬಂದರು. ಇಲ್ಲಿ JDS ಅಭ್ಯರ್ಥಿ ಆಗಿದ್ದ ಬೆಳಗಾವಿನಲ್ಲಿ ಪೂಜಾರ್ ಅವರು ಕೂಡ ಬಂದರು, ಗಡದ ಕೂಡ ಅರ್ಜಿ ಹಾಕೊಂಡಿದ್ದಾರೆ. ಹಿಂಗೆ ಸುಮಾರು 37 ಜನ JDS ಇಂದ ಕಳೆದ ಚುನಾವಣೆಯಲ್ಲಿ ಯಾರು ಗುರುತಿಸ್ಕೊಂಡಿದ್ರು ಅವರೆಲ್ಲ ಕಾಂಗ್ರೆಸ್ ಪಕ್ಷದ ಕಡೆ ಮುಖವನ್ನ ತೋರಿಸ್ತಾ ಇದ್ದಾರೆ. ಇದಲ್ಲದೆ BJPಯ ಹಾಲಿ ಶಾಸಕರು ಕೂಡ 4 ವರ್ಷ ಇದ್ದಂತ ನಮ್ಮ ಪುಟ್ಟಣ್ಣವರು ಅವರು ಕೂಡ ಇವತ್ತು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಮತ್ತು ಚುಂಚನ್ಸೂರ್ ಅವರು ಕೂಡ BJPಯ ಶಾಸಕರಾಗಿದ್ದಂಥವ್ರು, ವಿಧಾನ ಪರಿಷತ್ ಸದಸ್ಯರಾಗಿದ್ದವರು, ಇನ್ನ ಟೈಮ್ ಇದ್ರು ಕೂಡ ಅವರು ಕೂಡ ಬಂದರು. ನಿಂಬಿಕಾಯಿಯವರು ಕೂಡ ನಮ್ಮ ಯಡಿಯೂರಪ್ಪನವರ ಬಹಳ ಆತ್ಮೀಯರಿದ್ದರು, ಅವರು ಕೂಡ ಬಂದಿದ್ದಾರೆ. ಬಣಕರ್ ಅವರು ಕೂಡ ಬಹಳ ಸಣ್ಣ 550 ಓಟ್ನಲ್ಲಿ ಅವರು ಸೋತಂಥವ್ರು, ಅವರು ಕೂಡ ಚೇರ್ಮನ್ ಆಗಿದ್ದವರು, ಅವರು ಕೂಡ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಹಿಂಗೆ ಇನ್ನ ಬಹಳ ಜನ, ಮೊನ್ನೆ ತಾನೇ ಮಂಜುನಾಥ್ ಗುನ್ನೂರ್ ಅವರು ಕೂಡ ಅಲ್ಲಿ ಚೇರ್ಮನ್ ಅವ್ರ ಮಗ ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದರು, ಅವರು ಕೂಡ ಇವತ್ತು BJP ತೊರೆದು ಬಂದಿದ್ದಾರೆ. ಇನ್ನ ದೊಡ್ಡ ಪಟ್ಟಿ ಇದೆ, ನಾನು ಹಂತಂತವಾಗಿ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ನಾನು ಶಾಸಕರ ಮರೆ ಬಾಗಿಲು ತಟ್ಟಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಅಂತ ಹೇಳಿದ್ದಾರೆ. ನೀವು ತಟ್ಟಿದ್ರಲ್ರಿ 13 ಜನನ ನಮ್ಮವ್ರನ್ನ, 18 ಜನನ, 5 ಜನನ ದಳದಲ್ಲಿ 3 ಜನನ, ಇಬ್ರು ಇಂಡಿಪೆಂಡೆಂಟ್ನ ಕರ್ಕೊಂಡು ಹೋಗಿ ನಿಮ್ಮ ಸರ್ಕಾರ ಯಾವ ನೈತಿಕತೆ ಇತ್ತು ನಿಮ್ಗಾಗ? ಕಾಂಗ್ರೆಸ್ ಪಕ್ಷದ ಚುನಾವಣೆಯಲ್ಲಿ ಗೆದ್ದಂಥವ್ರು ಮಾಡಿ ಆಪರೇಷನ್ ಲೋಟಸ್ ಮಾಡಿ ಇಷ್ಟು ದಿನ ಅಧಿಕಾರನ ಅನುಭವಿಸ್ತಾ ಇದ್ದೀರಲ್ಲ, ಯಾವ ನೈತಿಕತೆ ಇದೆ? ನಿಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಬರದೇ ಇರೋದಕ್ಕೆ, ನಿಮ್ಮ ಪಕ್ಷಕ್ಕೆ ಜನ ಪ್ರಜಾಪ್ರಭುತ್ವದಲ್ಲಿ 112 ಸೀಟ್ ಕೊಡದೆ ಇರೋದಕ್ಕೆ ನೀವು ಆ ಒಂದು ಅನೈತಿಕವಾದಂತಹ ಸರ್ಕಾರವನ್ನ ನೀವು ರಚನೆ ಮಾಡಿ ಇವತ್ತು ಕೊಲಿಷನ್ ಗೌರ್ಮೆಂಟ್ ನಡೆಸ್ತಾ ಇದ್ದೀರಿ. ಜನತಾದಳ, BJP, ಕಾಂಗ್ರೆಸ್, 3 ಜನದ ನಿಮ್ದು ಒಂದು ಕೊಲಿಷನ್ ಗೌರ್ಮೆಂಟ್. ಇವತ್ತು ಕೊಲಿಷನ್ ಗೌರ್ಮೆಂಟ್ ದ ರೂಪ ಜನರು, ಇದು ರಾಜ್ಯಕ್ಕೆ ಒಂದು ದೊಡ್ಡ ಶಾಪವಾಗಿ ಇವತ್ತು ಪರಿವರ್ತನೆ ಆಗಿರೋದು. ನಿಮ್ಮೆಲ್ಲ ನಾಯಕರು ದಿನ ಬೆಳಗ್ಗೆ ಇಲ್ಲಿ ಕೂತ್ಕೊಂಡು ದಿನ ಏನಾದ್ರು ಮಾಡಿ ನಾನು ಗಂಜಲ ಹಾಕ್ಬೇಕು, ಗಂಜಲ ಹಾಕ್ಬಿಟ್ಟು ಸಗಣಿ ಹಾಕಿ ತೊಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಏನ್ ಸಗಣಿ ಹಾಕ್ಲಿ ಏನ್ ಗಂಜಲ ಹಾಕ್ಲಿ ನಿಮ್ಮಲ್ಲಿರೋದನ್ನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಜನ ತೀರ್ಮಾನ ಮಾಡ್ತಾರೆ. ಇವತ್ತು ವಾಸೂರವರು ಏನೊಬ್ಬ ಮಾಜಿ ಮಂತ್ರಿ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ನಮ್ಮ ಪಕ್ಷಕ್ಕೆ ನಾನು ಈಗಾಗಲೇ ಹೇಳ್ದಂಗೆ ಇದು ಅವರು ಬರೀ ಗುಬ್ಬಿಯ ನಾಯಕರಲ್ಲ, ನಮ್ಮ ತುಮಕೂರು ಜಿಲ್ಲೆಯ ನಾಯಕರಲ್ಲ, ಎಲ್ಲ ತುಮಕೂರಿನ ನಾಯಕರುಗಳು ಕೂಡ ತಮ್ಮ ಸಮ್ಮುಖದಲ್ಲಿದ್ದಾರೆ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದಾರೆ. ಬಹಳ ಹಿಂದಿನಿಂದಲೇ ಅವರು ಈ ತೀರ್ಮಾನವನ್ನ ಮಾಡಿರೋದು ತಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಆದ್ರಿಂದ ಇವತ್ತು ನಾನು ಅಧಿಕೃತವಾಗಿ
ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸಿದ್ದರಾಮಯ್ಯನವರು ಮತ್ತು ಆ ಜಿಲ್ಲೆಯ ಸಂಬಂಧಪಟ್ಟಂತ ಎಲ್ಲ ನಾಯಕರುಗಳು ಇವತ್ತು ರಾಜಣ್ಣ ಇರ್ಬೋದು, ಸಲೀಂ ಅಹಮದ್ ಇರ್ಬೋದು, ನಮ್ಮ ಜಯಚಂದ್ರ ಇರ್ಬೋದು, ಶಫಿ ಅಹಮದ್ ಇರ್ಬೋದು, ನಾವೆಲ್ಲ ಸೇರಿ ಅವರಿಗೆ ತುಂಬಿರದ ಅವರ ಜೊತೆಯಲ್ಲಿ ಬಂದಂತ ಸಾವಿರಾರು ಕಾರ್ಯಕರ್ತರು. ನಾನು ಒಳಗಡೆ ಒಂದು 150 ಜನ ಮಾತ್ರ ಸಾಕಪ್ಪ ಅಂತ ಹೇಳಿದೆ, ಇಲ್ಲಾಂದ್ರೆ ಇನ್ನೂ ದೊಡ್ಡದೇ ಮಾಡ್ಬೋದಾಯ್ತು. ಬಹಳ ಉತ್ಸಾಹದಿಂದ ಬಂದಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಪ್ರಜಾಧ್ವನಿ ಯಾತ್ರೆ ಸಹ ಒಂದು ಹೊಸಗೆ ಅಲ್ಲಿ ಅಲ್ಲೋಡ್ಕೊಂಡು ಮಿಕ್ಕಿದವನ್ನೆಲ್ಲ ಕೂಡ ಇವತ್ತೇ ಎಲ್ಲ ಅವರ ಬೆಂಬಲಿಗರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸುವಂತ ಲೆಕ್ಕ ಆನ್ಲೈನ್ ಅಲ್ಲಿ ಮೆಂಬರ್ಶಿಪ್ ನ ನೀವು ಎನ್ರೋಲ್ ಮಾಡ್ಕೊಳ್ಬೇಕು, ನೀವು ಕಾಂಗ್ರೆಸ್ ನ ಸದಸ್ಯ ಆಗ್ಬೇಕು. ಈಗಾಗಲೇ ಬಹಳ ಜನ ಮಾಡಿದ್ದಾರೆ. ಒಂದು ವಿಶೇಷ ನಾನು ಅವ್ರಿಗೆ ಅಭಿನಂದಿಸೋದು ಅಂದ್ರೆ, ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ರಾಷ್ಟ್ರ ಧ್ವಜ ಕೊಟ್ಟು ಅವರ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿ ಇಡೀ ಒಂದು ಭಾರತ್ ಜೋಡೋಗೆ ತುಮಕೂರು ಜಿಲ್ಲೆಯಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದನ್ನ ಕಾಂಗ್ರೆಸ್ ಪಕ್ಷ ಅದನ್ನ ಸ್ಮರಿಸ್ತದೆ, ಅವ್ರಿಗೆ ಅಭಿನಂದಿಸ್ತದೆ ಅನ್ನೋ ಕೂಡ ಮಾತನ್ನ ಹೇಳಿ ಇವತ್ತು ಅವನ್ನ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡ್ಕೊಡ್ತಾ ಇದ್ದೀನಿ. ಇದಲ್ಲದೆ ನಮ್ಮ ಮೂಡಿಗೆರೆ ಕ್ಷೇತ್ರದ ಮಾಜಿ ಪುರಸಭಾ ಅಧ್ಯಕ್ಷರು ಮತ್ತು ಹೌಸಿಂಗ್ ಬೋರ್ಡ್ನ ಅಧ್ಯಕ್ಷರಾಗಿದ್ದಂತ ಆಲಪ್ಪನವರು, ಅವರು ಕೂಡ ಬಿಜೆಪಿಯಲ್ಲಿ ಇದ್ದಾರೆ, ಅಪಾರ ಬೆಂಬಲಿಗರಿದ್ದಾರೆ. ಬಹಳ ದಿನದಿಂದ ಅವರ ಸಂಪರ್ಕದಲ್ಲಿದ್ದೆ, ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ. ಹಿಂದೆ ಎಸ್ ಎಂ ಕೃಷ್ಣ ಅವರು ಅಭಿಮಾನಿಯಾಗಿದ್ದರು, ಅವರು ಎಸ್ ಎಂ ಕೃಷ್ಣ ಅವರು ಆದ್ಮೇಲೆ ಅವರು ಮತ್ತು ಸತ್ಯಾನಂದ ಅವರು ಅವ್ರ ಜೊತೆ ಬಿಜೆಪಿಗೆ ಸೇರಿದ್ರು. ಅವರು ಕೂಡ ಇವತ್ತು ಬಿಜೆಪಿಯ ತೊರೆದು ಮೂಡಿಗೆರೆ ಕ್ಷೇತ್ರಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಉಳ್ಕೊಳ್ತಾ ಇದ್ದಾರೆ. ಅವ್ರ ಜೊತೆ ಕೂಡ ನೂರಾರು ಜನ ಕಾರ್ಯಕರ್ತರು ಮುಖಂಡರುಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಅವರು ಕೂಡ ನಾನು ಆಲಪ್ಪನವ್ರಿಗೆ ಮತ್ತು ಸತ್ಯಾನಂದ ಅವರು ಇಬ್ರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ನಾನು ಅವರನ್ನ ಬರಮಾಡ್ಕೊಡ್ತಾ ಇದ್ದೇನೆ. ಸತ್ಯಾನಂದ ಅವರು ಕೂಡ ಅಧಿಕೃತವಾಗಿ ಬರಮಾಡ್ಕೊಡ್ತಾ ಇದ್ದೇನೆ. ಅದಲ್ಲದೆ ಸುಲ್ತಾನ್ ಅವರು ಆಡಿಟರ್ ಅವರು, ಅವರು ಮಾಜಿ ಮಂಡಳಿ ಅಧ್ಯಕ್ಷರು, ಟೂಡಾ ಅಧ್ಯಕ್ಷರವರು, ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಾನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಾ ಇದ್ದೇನೆ. ನಂತರ ಮಾತನಾಡಿದ ಎಸ್ಆರ್ ಶ್ರೀನಿವಾಸ್, ಕಾಂಗ್ರೆಸ್ ಪಕ್ಷ ನನ್ನ ತವರು ಮನೆ, ಸ್ವಲ್ಪ ಕಾಲ ಮನೆಯಿಂದ ದೂರ ಇದ್ದೆ, ಈಗ ಮತ್ತೆ ಬಂದಿದ್ದೀನಿ ಅಂತ ಹೇಳಿದ್ರು. ನಾನು ಮೂಲತಃ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ 2000 ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದಂಥದ್ದು. ನಮ್ಮ ಅಪ್ಪ ಅವರು ನಮ್ಮ ತಂದೆಯವರು ಸುಮಾರು 27 ವರ್ಷಗಳ ಕಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಗುಬ್ಬಿಯಲ್ಲಿ ಕೆಲಸ ಮಾಡಿದ್ದಂಥದ್ದು. ನಾನು ಮೂಲತಃ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವರು. ನಾನು 2002 ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ, ಎಮ್ ಜಿ ರೋಡಲ್ಲಿ ಕುಮಾರಸ್ವಾಮಿ ಅವರು ನಿಮಗೆ ಗುಬ್ಬಿಯಲ್ಲಿ ಟಿಕೆಟ್ ಕೊಡಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದು ನಾನು ಜನತಾದಳವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮತ್ತು ದೇವೇಗೌಡರ ಸಮ್ಮುಖದಲ್ಲಿ ನಾನು ಜನತಾದಳಕ್ಕೆ ಸೇರ್ತಿದ್ದೆ. 2004 ಅವರು ಟಿಕೆಟ್ ಕೊಡಲಿಲ್ಲ. ಅದಕ್ಕೆ ಎಲ್ಲ ನನ್ನ ಕಾರ್ಯಕರ್ತರ ಮುಖಂಡರ ಒತ್ತಾಯದೊಂದಿಗೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಮೇಲೆ ಅಲ್ಲಿ ಗೆಲುವನ್ನು ಕಂಡೆ. ಅದಾದಮೇಲೆ ಮತ್ತೆ ಕುಮಾರಸ್ವಾಮಿ ಅವರು, ಡಿ ಕೆ ಅವರು ಕೂಡ ನನಗೆ ಬಂದು ನನ್ನ ರೂಮ್ಗೆ, LX ರೂಮಿಗೆ ಬಂದು ಮಾತನಾಡಿ ಒಂದು ರಾಜ್ಯಸಭಾ ಚುನಾವಣೆ ವಿಚಾರವಾಗಿ ಮಾತನಾಡಿ ಅವತ್ತು ಅವರು ಕೂಡ ಕರೆದರು. ಆದರೆ ಕುಮಾರಸ್ವಾಮಿ ಅವರು ಮನೆಗೆ ಬಂದಿಲ್ಲ ಅಂತ ಕುಮಾರಸ್ವಾಮಿ ಹೋಗ್ತೀನಿ. ನಾನು ಜನತಾದಳದಲ್ಲಿ ಹೋಗಿದ್ದಂಥದ್ದು ಜನತಾದಳದಲ್ಲಿ 2008, 2013 ಮತ್ತು 2018 ಜನತಾದಳದ ಅಭ್ಯರ್ಥಿಯಾಗಿ ನಿಂತು ಗೆಲುವನ್ನು ಪಡ್ಕೊಂಡಿದ್ದೆ. ವಿಶೇಷವಾಗಿ ನಾನು ಜನತಾದಳ ಬಿಡಬೇಕು ಅಂತ ಗೊತ್ತವನಲ್ಲ, ನನ್ನ ಒಂದು ಸ್ವಭಾವ ಏನು ಅಂದರೆ ನಾನು ಯಾವ ಪಕ್ಷದಲ್ಲಿ ಇರ್ತೀನೋ ಆ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನಾನು. ನನಗೆ ರಾಜಕೀಯ ಗಿಮಿಕ್ಸು, ನಾಟಕ, ಮೋಸ, ವಂಚನೆ ಯಾವುದು ಗೊತ್ತಿಲ್ಲ. ನನ್ನ ಜೊತೆಗೆ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಗೊತ್ತಿದೆ. 1999 ನಮ್ಮ ತಂದೆಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ನಾವು ರೆಬಲ್ನಾಗೆ ವೀರಣ್ಣಗೌಡರಿಗೆ ಜನತಾ ಪಕ್ಷದಿಂದ ಫ್ಯಾಕ್ಟ್ರಿ ಗುರುತಿನಲ್ಲಿ ನಿಲ್ಲಿಸಿ ವೀರಣ್ಣಗೌಡನ ಗೆಲ್ಲಿಸ್ಕೊಂಡು ನಾವು ಅಲ್ಲಿ ಗುಬ್ಬಿಯಲ್ಲಿ ಬದಲಾವಣೆಗೆ ನಾಂದಿ ಆಡಿದ್ದಂಥದ್ದು. ಅವತ್ತಿನಿಂದ ಇದ್ದಂಥ ಕಾರ್ಯಕರ್ತರು ಇವತ್ತು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. 1999 ಇದ್ದಂಥ ಕಾರ್ಯಕರ್ತರು, ನಮ್ಮ ಜೊತೆ ಇದ್ದಂಥ ಲೀಡ್ ಮುಖಂಡರುಗಳು ಇವತ್ತು ನನ್ನ ಜೊತೆಗಿದ್ದಾರೆ. ನಾವು ಯಾವತ್ತೂ ಕೂಡ ನಾಟಕ, ವಂಚನೆ, ಮೋಸ ಮಾಡ್ತಕ್ಕಂಥ ಪ್ರವೃತ್ತಿ ನಾನು ಅವತ್ತಿಂದ ಬೆಳೆಸ್ಕೊಂಡ್ಬಂದಿಲ್ಲ.
ಅದ್ರ ವಿಶೇಷವಾಗಿ ನಾನು ಜನತಾ ದಳ ಬಿಡ್ಲಿಕ್ಕೆ ಕಾರಣ ಅಂದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗೆ 2021 ಇಸ್ವಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಕುಮಾರಸ್ವಾಮಿ ಅವರು. ನನಗೆ ಅಲ್ಲೇ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದೀನಿ, ನಮ್ಮ ತಾಲೂಕಿನ ಯಾವುದೇ ಅಧ್ಯಕ್ಷ ಇರ್ಬೋದು, ಬ್ಲಾಕ್ ಅಧ್ಯಕ್ಷಗಳಿರ್ಬೋದು, ಪದಾಧಿಕಾರಿಗಳಿರ್ಬೋದು, ನನಗೆ ಇರ್ಬೋದು, ಯಾರಿಗೂ ತಿಳಿಸ್ತಲೇ ಬಂದು ಏಕಾಏಕಿ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಕ್ಯಾಂಡಿಡೇಟ್ ಅನ್ನು ಘೋಷಣೆ ಮಾಡಿ, ಅಲ್ಲಿ ಕ್ಯಾಂಡಿಡೇಟ್ ಘೋಷಣೆ ಆದ್ಮೇಲೆ ನನಗೆ ಅಲ್ಲಿ ಏನು ಕೆಲಸ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಇವೆಲ್ಲ ಗಮನಿಸ್ಬೇಕಾಗಿ. ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯವರು 2007 ಹೆಂಗೆ ಆಚಿಕಾಕಿರೋ ಒಬ್ಬ ಅವ್ರಿಗೂ ಹೀನಾಯವಾಗಿ ಆಚಿಕಾಕಿರೋ, ಅದಕ್ಕಿನ್ನ ಮಾನ ಮರ್ಯಾದೆ ತೆಗೆದು ನನ್ನ ಆಚಿಕಾಕಿರು. ನಾನು ಯಾವತ್ತು ಪಕ್ಷ ದ್ರೋಹ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ಎಲ್ಲಿದ್ರು ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಆದರೆ ಅದೇನಕ್ಕೆ ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು ಇವತ್ತುವರೆಗೂ ಯಕ್ಷ ಪ್ರಶ್ನೆ ಆಗಿದೆ. ಜಿ ಟಿ ದೇವೇಗೌಡರು ಹೇಳಬಾರ್ದು ಹೇಳಿ ಹೇಳಿಕೆ ಕೊಟ್ಟರು ಕೂಡ ಜಿ ಟಿ ದೇವೇಗೌಡರು ಮನೆಗೆ ಅಪ್ಪ ಮಗ ಎಲ್ಲರೂ ಹೋಗಿ ಜಿ ಟಿ ದೇವೇಗೌಡರನ್ನು ಕರ್ಕೊತಾರೆ. ಆದರೆ ಅಲ್ಲಿವರೆಗೂ ನಾನು ಒಂದೇ ಒಂದು ಸ್ಟೇಟ್ಮೆಂಟ್ ಏನು ಮಾಡಿದ್ದೆ ಅಂದರೆ, ವಕೀಲರ ಸಂಘದಲ್ಲಿ ಒಂದು ಕರೆ ಕೊಟ್ಟಿದ್ರು ಡಿ ಕೆ ಅವರನ್ನು ಸ್ವಾಗತ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಅವಾಗ ಒಂದು ವಿಚಾರವನ್ನು ಕುಮಾರಸ್ವಾಮಿಯವರು ನಮಗೆ ಆಮಂತ್ರಣ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿದ್ರು. ನನ್ನ ಮನೆ ಬಂದು ಪತ್ರಕರ್ತರು ನೀವು ಇದಿರಲ್ಲ, ನೀವು ಡಿಸ್ಟರ್ಬ್ ಮಾಡೋದೇ ಜಾಸ್ತಿ, ನನ್ನ ಮನೆ ಬಂದು ಇದೇನು ಆಮಂತ್ರಣ ಕೊಟ್ಟಿದ್ರ ಅಂತ ಕೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನನಗೆ ಪತ್ರಕರ್ತರು ಕೇಳಿದಾಗ, ನಾನು ಆಮಂತ್ರಣ ಕೊಡಲಿಕ್ಕೆ ಡಿ ಕೆ ಶಿವಕುಮಾರ್ ಮನೆ ಮದುವೆ ಅಲ್ಲ, ಇದು ಒಕ್ಕಲಿಗರ ಸಮಾಜಕ್ಕೆ ಆಗಿರ್ತಕ್ಕಂಥ ಪೆಟ್ಟು, ಅವರಿಗೆ ಆತ್ಮಗೌರವದ ಪ್ರಶ್ನೆ ಆಗಿದೆ, ಅದರಿಂದ ಎಲ್ಲ ಒಕ್ಕಲಿಗರು ಸೇರಿ ಅಂತ ಕರೆ ಕೊಟ್ಟಿದ್ದಾರೆ, ನಾವು ಕೂಡ ಹೋಗ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೀವಿ ಅಷ್ಟು. ಅದನ್ನೇ ದೊಡ್ಡ ಇಶ್ಯೂ ಇಟ್ಕೊಂಡು ನನಗೆ ಹೊರಗಡೆ ಹಾಕ್ಲಿಕ್ಕೆ ಏನೇನು ಬೇಕೋ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿ ನನ್ನ ಆಚೆಗೆ ಹಾಕಿರ್ತಕ್ಕಂಥದ್ದು. ನಾನು ಅವತ್ತಿಂದ ಇವತ್ತಿನವರೆಗೂ ನಾನು ಡೈರೆಕ್ಟಾಗಿ ಕುಮಾರಸ್ವಾಮಿ ತಾವು ಮಾತಾಡಿಲ್ಲ, ಅವರು ನನಗೆ ಫೋನ್ ಹಾಕಿಲ್ಲ, ಅವ್ರು ಫೋನ್ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸುಮಾರು ಪ್ರಯತ್ನ ಪಟ್ಟರು. ನಾನು ಅದನ್ನು ಒಂದ್ಸಾರಿ ಮನಸ್ಸಿಗೆ ಬೇಜಾರಾದ್ಮೇಲೆ ತಿರ್ಗಾ ಅದನ್ನು ಅತೃಪ್ತ ತಗೊಳ್ಳೋಕ್ಕೂ ಕೂಡ ನನಗೆ ಮನಸ್ಸಿರಲಿಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಮನಸ್ಸಿಗೆ ಅತ್ಯಂತ ನೋವು ತಂದಿರ್ತಕ್ಕಂಥ ವಿಚಾರ ಅಂದರೆ, ದೇವೇಗೌಡರು ನಿಂತಹ ಸಂದರ್ಭದಲ್ಲಿ ಸುಮಾರು 68,553 ಓಟ್ಗಳನ್ನು ನಮ್ಮ ಉಡುಪಿ ತಾಲೂಕಿನಲ್ಲಿ ನಾವು ಹಾಕ್ಸಿದ್ದೀವಿ. ದೇವೇಗೌಡರೇ ಬಂದು ಹೇಳಿದ್ದಾರೆ, ವಾಸು ಅವ್ರ ಫ್ಯಾಮಿಲಿ ಅವ್ರ ಕಾರ್ಯಕರ್ತರು ಎಲ್ಲ ಕಷ್ಟ ಬಿದ್ದು ಅಲ್ಲಿ 15,000-20,000 ಪ್ರತಿ ಎಂ ಪಿ ಚುನಾವಣೆಗೂ ಹಿಂದೆ ಇರ್ತಿದ್ದು ನಾವು. ಆದರೆ ಅವತ್ತು ನಾವೇ ನಿಂತಿದ್ದೀವಿ, ನಿಂತಿರೋದಕ್ಕಿಂತ ಜಾಸ್ತಿ ಹೋರಾಟ ಮಾಡಿ 58,553 ಓಟ್ಗಳನ್ನ ಅವತ್ತು ದೇವೇಗೌಡರಿಗೆ ಕೊಡಿಸಿದ್ದು. ದೇವೇಗೌಡರಿಗೆ ಮೋಸ ಮಾಡಿದ, ದೇವೇಗೌಡರು ಸೋಸಕ್ಕೆ ಅವನು ಒಬ್ಬ ಪ್ರಮುಖ ಅಂತಕ್ಕಂಥ ಸ್ಟೇಟ್ಮೆಂಟ್ನ ಕುಮಾರಸ್ವಾಮಿ ಅವರು ಕೊಟ್ಟರು. ಅದು ನನ್ನ ಮನಸ್ಸಿನ ಮೇಲೆ ಭಾರಿ ಪರಿಣಾಮ ಬೀರ್ತು. ಅವತ್ತಿನಿಂದ ನನಗೆ ಅವರೆಷ್ಟೇ ನನ್ನ ಅಲ್ಲಿರ್ತಕ್ಕಂಥ ಅನೇಕ ಜೆ ಡಿ ಎಸ್ನ ಶಾಸಕರುಗಳು ನನಗೆ ಫೋರ್ಸ್ ಮಾಡಿದರು, ಎಲ್ಲರೂ ಫೋರ್ಸ್ ಮಾಡಿದರು. ಆದರೆ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ರಾಜಕೀಯಕ್ಕೋಸ್ಕರ ಯಾರ ಮೇಲೆ ಹೆಂಗೆ ಬೇಕಾದರೂ ಕೆಸರಚ್ಚಾಡ್ತಕ್ಕಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ನಾನು ಇರಬಾರ್ದು ಅಂತಕ್ಕಂಥ ನಿರ್ಣಯವನ್ನು ಅವತ್ತೇ ತೆಗೆದುಕೊಂಡು ನಾನು ಬಿಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಾನು ಬಿಟ್ಟೆ ಅಂತ ನಾನು ಹೇಳಲಿಕ್ಕಿಲ್ಲ, ಅವರು ನಮ್ಮನ್ನು ಕತ್ತಿಡಿದ ಆಚೆಗೆ ದಬ್ಬಿರಷ್ಟೇ. ಆ ದಬ್ಬಿದಾಗ ನಾವೆಲ್ಲಾದರೂ ಒಂದು ಕಡೆ ಜಾಗ ಮಾಡ್ಕೊಳ್ಳೇಬೇಕಲ್ವಾ. ಆ ಒಂದು ಕಾರಣಕ್ಕೆ ನನಗೆ ಬಿ ಜೆ ಪಿಗೆ ಹೋಗ್ಲಿಕ್ಕೆ ಯಾವತ್ತೂ ಕೂಡ ನನಗೆ ಮನಸ್ಸಿಲ್ಲ, ನನ್ನ ಸಿದ್ಧಾರ್ಥ ಬಿ ಜೆ ಪಿಗೆ ಹೋಗ್ತಕ್ಕಂಥದ್ದಿಲ್ಲ. ಆ ಒಂದು ಕಾರಣಕ್ಕೆ ನಾನು ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಫಲ ಇಲ್ಲದೆ ನಾನು ಜನತಾದಳವನ್ನು ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷವನ್ನು 27 ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ. ಅದಾದಮೇಲೆ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಮತ್ತು ಡಿ ಕೆ ಅವರು ಮತ್ತು ನನ್ನ ಜಿಲ್ಲೆಯ ಎಲ್ಲ ಮುಖಂಡರವರು ರಾಜಣ್ಣ ಅವರು, ಶೆಟ್ಟಿ ಅವರು ಮತ್ತು ಪರಮೇಶ್ವರ್ ಅವರು, ಜಯಚಂದ್ರ ಅವರು, ಕಿರಣ್ ಅವರು, ಎಲ್ಲ ಷಡಾಕ್ಷರಿ ಅವರು ಎಲ್ಲರ ಹತ್ರನೂ ಕೂಡ ನಾನು ಮಾತನಾಡಿ ನಮ್ಮ ಜೊತೆಲಿ ಬನ್ನಿ ಇವೆಲ್ಲ ಒಟ್ಟಿಗೆ ಹೋಗೋಣ ಅಂತಕ್ಕಂಥ ಒಂದು ಮಾತನ್ನು ಅವರೆಲ್ಲರೂ ಕೂಡ ಹೇಳಿದ್ರಿಂದ ನಾನಿವತ್ತು ಅಧಿಕೃತವಾಗಿ ನನ್ನ ಸ್ವಂತ ಮನೆಗೆ ವಾಪಸ್ ಬರ್ತಕ್ಕಂಥ ರೀತಿಯಲ್ಲಿ ಭಾಸವಾಗ್ತಾ ಇದ್ದೆ. ಯಾಕೆಂದರೆ 18-20 ನಾನು ಹೊರಗಡೆ ಇದ್ದೆ. ನಮ್ಮ ಕುಟುಂಬ ರಕ್ತಗತವಾಗಿ ನಮ್ಮ ಅಪ್ಪ ನಿರೀಕ್ಷಿತವಾಗಿ ಒಂದು 2-3 ತಿಂಗಳಾಯಿತು ತೀರೋಗ್ಬಿಟ್ರು. ಅವರ ಭಾರಿ ಕನಸು ಆಸೆ ಅಂತಂದರೆ ಅವರು ನೀನು ಕಾಂಗ್ರೆಸ್ಗೆ ಹೋಗ್ಬೇಕು ಮಗ ಅಂತ ಅಂದರು ಯಾವಾಗಲಿಗೆ. ಆದರೆ ಅವ್ರು ಕನಸು ಕಟ್ಕೊಂಡಿದ್ರು, ಅವರು ಹಾಸ್ಪಿಟ್ಲಾಗಿದ್ದರು. ನಾನು ಹೋದೆ ಈ ಸರಿ ಏನಾರು ಮಾಡಿ ನೀನು ತಿರ್ಗಾ ಇನ್ನೊಂದು ಸರಿ ಗೆಲ್ಲಬೇಕು ಅನ್ನೋ ಕಾಂಗ್ರೆಸ್ಸಲ್ಲಿ, ನಾನು ಅದನ್ನು ನೋಡಬೇಕು. ನಾನು 5 AICC ಅವ್ರಿಗೂ ಹೋದೆ ಕಾಂಗ್ರೆಸ್ ಟಿಕೆಟ್ ತಾಣಕ್ಕೆ, ನನಗೆ ಟಿಕೆಟ್ ಕೊಡಲಿಲ್ಲ, ತಪ್ಪಿಸ್ಬಿಟ್ರು ಬಸವರಾಜು ಅವರು.
ಆದ್ರೆ ನಿನ್ನ ಕಾಂಗ್ರೆಸ್ ಟಿಕೆಟ್ ಅಲ್ಲಿ ನಿಂತ್ಕೊಂಡು ಗೆಲ್ತಕ್ಕಂಥದ್ದನ್ನ ನಾನು ನೋಡ್ಬೇಕು, ಏನಾರ ಮಾಡಿ ಉಳಿಸ್ಕೊಳ್ಳೋ ಅಂತಂದ್ರು. ಆದ್ರೆ ನನ್ನ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ ವಿಧಿಯಾಟ. ಆದ್ರೆ ಆ ಒಂದು ಅವರ ಆಸೆ ಮುಂದಿನ ದಿನಗಳಲ್ಲಿ ಸಾರ್ಥಕತೆ ಆಗ್ಬೇಕು ಅಂದ್ರೆ ನೀವೆಲ್ಲ ಕಾರ್ಯಕರ್ತರು ಜೊತೆಲಿದ್ದೀರಾ. ನನಗೆ ಒಂದು ಸಂತೋಷ ತರ್ತಕ್ಕಂಥ ವಿಚಾರ ಅಂತಂದ್ರೆ, ಬಹುಶಃ ಇಡೀ ಕಾನ್ಸ್ಟಿಟ್ಯೂನ್ಸಿ ಒಳಗೆ 4-5 ಜನ ಮುಖಂಡರು ಬಿಟ್ಟೋಗಿರ್ತಕ್ಕಂಥದ್ದು ಬಿಟ್ರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು 27 ಗ್ರಾಮ ಪಂಚಾಯತಿ ಒಳಗೆ 24 ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ನನ್ನ ಪಕ್ಷದವರಿದ್ದರು. ಅಷ್ಟೂ ಜನರು ಜೊತೆಗೆ ಬಂದಿದ್ದೀರಾ, ಅಷ್ಟೂ ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಬಂದಿದ್ದೀರಾ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರುಗಳು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ಪಟ್ಟಣ ಪಂಚಾಯತಿಲಿ ನಮ್ಮಲ್ಲಿ 10 ಜನ ಗೆದ್ದಿದ್ದಂಥದ್ದು, ಅದರಲ್ಲಿ ಒಬ್ಬರು ಬಿಟ್ಟು ಇರ್ತಕ್ಕಂಥ 9 ಜನ ಪಟ್ಟಣ ಪಂಚಾಯತಿ ಸದಸ್ಯರು ಕೂಡ ಸಿಟ್ಟಿಂಗ್ ಇರ್ತಕ್ಕಂಥವ್ರು ಕೂಡ ನನ್ನ ಜೊತೆಗೆ ಬಂದಿದ್ದೀರಾ. ಅನೇಕ ಕಾರ್ಯಕರ್ತರು ಕೂಡ ಜತದಳ ಬಿಡದೇ ಇಲ್ಲ ಅಂತಕ್ಕಂಥದ್ದು ಇದ್ದಂಥವ್ರು ನಮ್ಮ ಗುರುವಣ್ಣವರು, ಅವರು ಸುಮಾರು 1975 ಕೂಡ ಅವರು ಜನತಾದಳದಲ್ಲಿ ಇದ್ದಂಥವ್ರು, ಅಧ್ಯಕ್ಷರಾಗಿದ್ದಂಥವ್ರು. ಮತ್ತು ನಮ್ಮ ಸುಪ್ತಿ ಕುಮಾರ್ ಅವರು, ಅವ್ರನ್ನ ಜೀವ ಅಂತ ಅಂದರೆ ಜನತಾದಳ ಆಗ್ತಿದ್ರು, ಅವರು ಕೂಡ ಬಿಟ್ಟು ಬಂದಿದ್ದಾರೆ. ಬಹುಶಃ ನನ್ನಷ್ಟು ಅದೃಷ್ಟವಂತ ಇನ್ನೊಂದಿಲ್ಲ, ಇನ್ನೊಬ್ಬಿಲ್ಲ ಅಂದ್ಕೊತೀನಿ ನಾನು. ನನ್ನ ಕಾನ್ಸ್ಟಿಟ್ಯೂನ್ಸಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ನನ್ನ ಜೊತೆ ಇದ್ದಂಥವ್ರು, ಪ್ರತಿಯೊಬ್ಬರು ಕೂಡ ಒಬ್ಬರು ಮಿಸ್ ಆಗ್ದಂಗೆ ಅವರೆಷ್ಟೇ ಆಸೆ ಅಮಿಷಗಳನ್ನ ಒಡ್ಡಿದ್ರು ಕೂಡ, ಕುಮಾರಸ್ವಾಮಿ ಅವರು ಬಂದು ಅಲ್ಲಿ ಯಾತ್ರೆ ಮಾಡಿದ್ರು ಕೂಡ ಅವ್ರ ಜೊತೆ ಹೋಗ್ದಲ್ಲೇ ಎಲ್ಲರೂ ಕೂಡ ನನ್ನ ಜೊತೆಗೆ ನಿಂತಿದ್ದೀರಾ. ನೀವೆಲ್ಲ ನಿಮ್ಗೆಲ್ಲರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಇದೇ ಉತ್ಸಾಹ ಪ್ರೀತಿ ಮುಂದಿನ ದಿನಗಳಲ್ಲಿ ಇರಲಿ. ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಅವರಿಗೆ ನಾವೇನಾದರೂ ಕೊಡುಗೆ ಕೊಡಬೇಕು ಅಂದರೆ, ಈ ಸಾರಿ ನಾವು ಗೆದ್ದು ಬಂದು ಅವರಿಗೆ ಒಂದು ಸೀಟ್ ಹೆಚ್ಚಿಗೆ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲ ಸೇರಿ ಮಾಡಬೇಕಾಗುತ್ತೆ. ಜಿಲ್ಲೆಯಲ್ಲೂ ಕೂಡ ಸನ್ಮಾನ್ಯ ರಾಜಣ್ಣವರು, ಪರಮೇಶ್ವರ್ ಅವರು, ಜಯಚಂದ್ರ ಅವರು ಹಿರಿಯ ಮುಖಂಡರಿದ್ದಾರೆ, ಅವರ ಹಿರಿಯ ಮುಖಂಡರ ಒಂದು ಮುಖಂಡತ್ವದಲ್ಲಿ ಜಿಲ್ಲೆಯಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ತಕ್ಕಂಥ ಕೆಲಸವನ್ನು ಎಲ್ಲರೂ ಸೇರಿ ಮಾಡ್ತೀವಿ. ನಮಗೆ ಅಧಿಕಾರ ಬೇಕು ಅಂತ ನಾನು ಯಾವತ್ತು ಆಸೆ ಬೀಳ್ತಕ್ಕಂಥದ್ದಲ್ಲ. ನಾವು ಹೋಗ್ಕಡೆ ಅಟ್ಲೀಸ್ಟ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇಬ್ಬರು ಮುಖಂಡರಿಗೆ ಕೊಡ್ತಾ ನಾನು ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಬಹುದಿನಗಳ ಒಂದು ಆಸೆ ಇತ್ತು, ಅದಕ್ಕೆ ಬರ್ತಕ್ಕಂಥ ಕೆಲಸವನ್ನು ಕುಮಾರಸ್ವಾಮಿಯವರೇ ಕಳಿಸ್ಕೊಂಡವರು ಈ ಒಂದು ಸಂದರ್ಭದಲ್ಲಿ, ಅವರಿಗೆ ಕೃತಜ್ಞತೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸಭೆಯನ್ನುದ್ದೇಶಿಸಿ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಜನ ಬದಲಾವಣೆ ಬಯಸ್ತಿದ್ದಾರೆ, ಈ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಕಿತ್ತು ಹಾಕಬೇಕು ಅಂತ ಕರೆ ಕೊಟ್ರು. ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರ್ತದೆ, ಆಡಂಬರ ಇಲ್ಲ, ಅತ್ಯಂತ ಸರಳ ವ್ಯಕ್ತಿ, ಸ್ವಾಭಿಮಾನಿ ಸದ್ಯ ವ್ಯಕ್ತಿ. ಅವರು ನಮ್ಮ ಪಕ್ಷದ ಬಂಧನರಿಂದ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅಂತಕ್ಕಂಥ ಮಾತು. ಈಗಾಗಲೇ ಅವರು ಸ್ಪಷ್ಟಪಡಿಸಿದಂತೆ JDS ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ, ಪಕ್ಷ ಚಟುವಟಿಕೆಗಳನ್ನು ಕೂಡ ಕೊಡಲಿಕ್ಕರವಾಗಿ ಅವರನ್ನ ಪಕ್ಷದಿಂದ ಆಚೆ JDS ಪಕ್ಷದಿಂದ ಬಲತ್ಕಾರವಾಗಿ JDS ಜಬ್ಬಿದ್ದಾರೆ. JDS ಪಕ್ಷದಲ್ಲಿ ಒಂದು ಏನಪ್ಪ ಇದೆ, ದೇವೇಗೌಡರು ಏನು ಹೇಳ್ತಾರೆ, ಕುಮಾರಸ್ವಾಮಿ ಏನು ಹೇಳ್ತಾರೆ ಕೇಳಬೇಕಷ್ಟೇ, ನಿಮ್ಗೆ ಸ್ವತಂತ್ರ ಅಭಿಪ್ರಾಯ ಇರಲಿಲ್ಲ. ಸ್ವತಂತ್ರವಾಗಿ ಅಭಿಪ್ರಾಯ ವ್ಯಕ್ತ ಮಾಡಿದ್ರೆ ಅವರು ಆ ಪಕ್ಷದಲ್ಲಿ ಇರಬೇಕಾಗ್ತದೆ. ಇದು ಮೊದಲಿಂದ ಅವರು ನಡೀತಾ ಬಂದಿರತಕ್ಕಂಥ ಅವರು ಏನು ಹೇಳ್ತಾರೆ ಅದನ್ನು ಮಾಡಬೇಕಷ್ಟೇ. ಅವ್ರ ಕುಟುಂಬದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದೇ ತೀರ್ಮಾನ ಆಗಲಿ. ಆ
ಅದಕ್ಕೆ ವಿರುದ್ಧವಾಗಿ ಯಾರಾದರೂ ನಡ್ಕೊಂಡ್ರೆ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ, ಅವ್ರು ಯಾರನ್ನೂ ಕೂಡ ಉಳಿಯಲ್ಲ ಪಕ್ಷದಲ್ಲಿ ತಗೊಳ್ತಾರೆ. ಬಹುಶಃ ನನಗೂ ಹಂಗಿಯಾಗಿತ್ತು, ವಾದವೂ ಕೂಡ ನಾನು ಕೆಲವು ತಿಂಗಳುಗಳಿಂದ ಹೋಗಿದ್ದೆ ಉಬ್ಬಿ, ಅದು ಒಂದು ಯಾವುದೋ ಹಾಸ್ಪಿಟಲ್ ಚಾಲುಕ್ಯ ಆಸ್ಪತ್ರೆ ಆಸ್ಪತ್ರೆ ಉದ್ಘಾಟನೆಗೆ ಹೋಗಿದ್ದೆ. ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವ ದಿನ ವಾಸನು ಕರೆದಿದ್ರು, ಸಿಟ್ಟಿಂಗ್ ಎಮ್ ಎಲ್ ಎ ಎಲ್ಲ ಅವ್ರನ್ನು ಕೂಡ ಕರೆದಿದ್ರು, ನಾನು ಹೋಗಿದ್ದೆ. ಅವತ್ತೇ ಬಹಳ ನೋವಿನಿಂದ ಮಾತಾಡಬೇಕು, ನನಗೆ ಈ ಥರ ಎಲ್ಲ ಅನ್ಯಾಯ ಮಾಡಿದ್ದಾರೆ ಜೆ ಡಿ ಎಸ್ ಅವ್ರ ನೋವನ್ನು ತೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾನು ಕೂಡ ಅವ್ರಿಗೆ ಈಗಲೇ ಪಕ್ಷ ಸೇರ್ಕೊಳ್ಳಿ ಅಂತೇಳಿ ಆಹ್ವಾನ ಕೊಡಲಿಲ್ಲ. ನೀವು ತೀರ್ಮಾನ ಮಾಡೋದನ್ನು ನಿಮ್ಗೆ ಬಿಟ್ಟಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕು ಬೇಡ ಅಂತ ಈಗ ಅವರು ಹೊರಗಡೆ ದಬ್ಬಿಸ್ಕೊಂಡು ಆದ್ಮೇಲೆ ಕಾಂಗ್ರೆಸ್ಗೆ ಈಗ ಬಂದಿದ್ದಾರೆ. ಮತ್ತೆ ಮೊದಲೇ ಅವ್ರ ಕುಟುಂಬ ಕಾಂಗ್ರೆಸ್ ಕುಟುಂಬ, ಕಾಂಗ್ರೆಸ್ಗಿಂತ ಜನತಾದಳಕ್ಕೆ ಹೋಗಿದ್ದರು, ಮತ್ತೆ ವಾಪಸ್ ಬಂದಿದ್ದಾರೆ. ಎಲ್ಲರೂ ವಾಪಸ್ ಅಂತ ಹೇಳ್ತೀವಲ್ಲ ಆ ಥರ ಆಗಿ ಅವರು ವಾಪಸ್ ಬಂದಿದ್ದಾರೆ. ಅವರನ್ನ ಮತ್ತೆ ಯಾವುದೇ ಷರತ್ತಿದ್ದೇ ಬಂದಿದ್ದಾರೆ, ಅವರನ್ನ ಆತ್ಮೀಯವಾಗಿ ನಾವು ಪಕ್ಷಕ್ಕೆ ಬರಮಾಡ್ಕೊಂಡಿದ್ದೀವಿ. ಈಗಾಗಲೇ ಅಧ್ಯಕ್ಷರು ಕೂಡ ಸ್ವಾಗತ ಕೊಟ್ಟಿದ್ದಾರೆ. ಆಮೇಲೆ ಹಾಲಪ್ಪ ಅಂತಕ್ಕಂಥವ್ರು ಉಡುಗೆರೆ ಕ್ಷೇತ್ರದವರು, ಇವರು ಪುರಸಭೆ ಅಧ್ಯಕ್ಷರಾಗಿದ್ದಂತು. ಆಮೇಲೆ ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಸತ್ಯಾನಂದ, ನನಗೆ ಗೊತ್ತಿರ್ತಕ್ಕಂಥವ್ರು ಮಂಡ್ಯ ಇವತ್ತು ಜನತಾದಳದಲ್ಲಿದ್ದಂಥವ್ರು, ಯೂತ್ ಕಾಂಗ್ರೆಸ್ನಲ್ಲಿದ್ದಂಥವ್ರು, ಸುಲ್ತಾನ್ ಕೂಡ ಅಲ್ಲಿ ಅಧ್ಯಕ್ಷ, ಬಾಬು ಉಪಾಧ್ಯಕ್ಷರು ಎಲ್ಲರೂ ಕೂಡ ಅವರು ಸೇರ್ಕೊಂಡಿದ್ದಾರೆ. ಎಲ್ಲ ಆಳುಗಳೇ ಸ್ವಲ್ಪ ದಿನ ಹೊರಗಡೆ ಇದ್ರು, ಮತ್ತೆ ಒಳಗಡೆ ಹೊರಗಡೆ ಒಳಗಡೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತಂದ್ರೆ ಅಲ್ಲಿ ಉಸಿರು ಕಟ್ಟತಕ್ಕಂಥ ವಾತಾವರಣ ಇತ್ತು, ಬಿಜೆಪಿಗೂ ಇತ್ತು ಮತ್ತೆ ಜೆಡಿಎಸ್ನವರು ಕೂಡ ಇತ್ತು. ಸ್ವತಂತ್ರವಾಗಿ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇರಲಿಲ್ಲ. ಒಂದು ಭಾಗ ಅನೇಕ ಜನ ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ತಾರೆ, ಎಮ್ ಎಲ್ ಎಗಳು, ಮಾಜಿ ಮಂತ್ರಿಗಳು, ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಯಾಕೆ ಸೇರ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಈ ರಾಜ್ಯವನ್ನು ಉಳಿಸಲಿಕ್ಕೆ ಸಾಧ್ಯ. ಇವತ್ತೇನು ಭಾರತೀಯ ಜನತಾ ಪಕ್ಷದಿಂದ ಇಡೀ ರಾಜ್ಯವನ್ನು ಭ್ರಷ್ಟಗೊಳಿಸಿದ್ದಾರೆ, ವ್ಯವಸ್ಥೆಯನ್ನೇ ಭ್ರಷ್ಟಗೊಳಿಸಿದ್ದಾರೆ. ಅದನ್ನು ಬದಲಾವಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ರಾಜ್ಯ ಉಳಿಯಲ್ಲ. ಆ ಜೆ ಡಿ ಎಸ್ನವರು ಎಷ್ಟೇ ಬೊಂಬಡ ಹೊಡ್ಕೊಂಡ್ರು ಕೂಡ ಅವರು ಸ್ವಂತ ಶಕ್ತಿ ಮೇಲೆ ಅಧಿಕಾರ ಬರೋಲ್ಲ. ಅವ್ರು ಹೇಳಿದ್ರು ಫ್ರಾಕ್ಚರ್ ಹೊಡಿತಾರೆ, ಫ್ರಾಕ್ಚರ್ ಹೊಡಿತಾರೆ ಅಂತ ಕಾಯೋ, ಆಗ ನಾವು ಅನಿವಾರ್ಯ ಆಯ್ತೀವಿ ಅಂತಕ್ಕಂಥ ಅವ್ರ ಸ್ವಂತ ಶಕ್ತಿ ಮೇಲೆ ಬರೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಅವ್ರ ಶಕ್ತಿಯಲ್ಲಿ ಕೂಡ ವೃದ್ಧಿಯಾಗಿಲ್ಲ. ಅದರಿಂದ ಕಾಂಗ್ರೆಸ್ ಪಕ್ಷ ಮಾತ್ರ ತನ್ನ ಸ್ವಂತ ಶಕ್ತಿ ಮೇಲೆ ಈ ಸಾರಿ ಅಧಿಕಾರ ತರಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ಇವೆಲ್ಲ ಇತ್ತೀಚೆಗೆ ನೋಡಿದ್ದೀನಿ, ರಾತ್ರಿನೂ ಬಂದಿದೆ ಇವನ್. ಅದರ್ವೈಸ್ ನಮ್ಗೆ ವಾತಾವರಣ ನೋಡಿದಾಗ ನಾನು ಮತ್ತೆ ಶಿವಕುಮಾರ್ ಅವರು ನಾವೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಪ್ರಜಾಧ್ವನಿ ಅಂತ ಮಾಡಿದಾಗ ಬಹಳ ಸ್ಪಷ್ಟ ಘೋಷಣೆ ಆಗ್ತದೆ.
ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತಕ್ಕಂತ ಎಲ್ಲ ಸುದ್ದಿಗಳು ಜನ ಮಾತಾಡ್ತಕ್ಕಂಥದ್ದು ಅವರ ಅಭಿಪ್ರಾಯ ವ್ಯಕ್ತ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪ್ರಭಾವ ಅಂತ. ಇವತ್ತು ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಾಧನೆಗಳನ್ನ ಇವತ್ತು ಪ್ರತ್ಯೇಕ ಮೆಲುಕಾಕ್ತಾ ಇದ್ದಾರೆ, ಮೆಲುಕಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಹೋಲಿಕೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಏನು ಹೊಸದಾಗಿ ಬಂದಿಲ್ಲ ಕರ್ನಾಟಕಕ್ಕೆ, ದೇವೇಗೌಡ ಏನು ಹೊಸದಾಗಿ ಬಂದಿಲ್ಲ, ಅವರು ಅಧಿಕಾರ ಮಾಡಿರೋರೇ ಎರಡು ಸಾರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು, ದೇವೇಗೌಡರು ಅಧಿಕಾರ ಗೊತ್ತವರು. ಅವ್ರ ಸರ್ಕಾರ ಈಗ ಬಿಜೆಪಿ ಅನೈತಿಕ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ, ಆ ಸರ್ಕಾರ ಮತ್ತೆ ನಮ್ಮ 5 ವರ್ಷದ ಸರ್ಕಾರ ಇಂದಿನ ಕಾಂಗ್ರೆಸ್ ಸರ್ಕಾರಗಳನ್ನ ಹೋಲಿಕೆ ಮಾಡ್ತಾರೆ. ಅವ್ರಿಗೀಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ, ಈ ರಾಜ್ಯ ಉಳಿಸಬೇಕಾದ್ರೆ ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ, ಆರ್ಥಿಕವಾಗಿ ದಿವಾಳಿ ಆಗ್ತಾ ಇರ್ತಕ್ಕಂಥ ರಾಜ್ಯವನ್ನು ಉಳಿಸಬೇಕಾದ್ರೆ ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ, ಜನರ ಆಶೋತನೆಗಳಿಗೆ ಸ್ಪಂದಿಸಬೇಕಾದ್ರೆ ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ. ಭ್ರಷ್ಟಾಚಾರದ ವ್ಯವಸ್ಥೆ ಇವತ್ತೇನು ಭ್ರಷ್ಟಾಚಾರ ರ್ಯಾಂಪೆಂಟ್ ಆಗಿದೆ, ಇದನ್ನು ತೆಗೆದಾಕ್ತಕ್ಕಂತಹ ಪ್ರಯತ್ನ ಮಾಡಬೇಕಾದ್ರೆ ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ, ಜನಪರವಾದಂತ ಆಡಳಿತ ಕೊಡಬೇಕಾದ್ರೆ ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ, ನುಡಿದಂತೆ ನಡಿಬೇಕಾದ್ರೆ ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಜನರಿಗೆ ಈಗ ಮನವರಿಕೆ ಆಗಿದೆ. ಅದರಿಂದ ಬದಲಾವಣೆಯನ್ನ ಬಯಸ್ತಾ ಇದ್ದೇನೆ ನಾನು. ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನನಗೂ 45 ವರ್ಷಗಳ ರಾಜಕೀಯ ಅನುಭವ ಇದೆ. ಈ ಸಾರಿ ವಾತಾವರಣ ನೋಡಿದಾಗ ಕಾಂಗ್ರೆಸ್ ಪಕ್ಷ 100 ಅಧಿಕಾರಕ್ಕೆ ಬಂದೇ ಬರುತ್ತದೆ. ಅದರಿಂದ ಈ ಸಾರಿ ಜನ, ಇಡೀ ರಾಜ್ಯದ ಜನ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಇವತ್ತು ಇವೆಲ್ಲ ಇವತ್ತೇನು ಕಾಂಗ್ರೆಸ್ ಸೇರ್ಕೊಂಡಿದ್ದೀವಿ, ಇದರಿಂದ ಕಾಂಗ್ರೆಸ್ಗೆ ಶಕ್ತಿ ಬರುತ್ತದೆ ಮತ್ತೆ ಕಾಂಗ್ರೆಸ್ನಲ್ಲಿ ನಮ್ಮ ಭವಿಷ್ಯನ ಕೂಡ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ. ಕಾಂಗ್ರೆಸ್ನಲ್ಲಿ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶಕ್ಕೆ ಇವತ್ತು ಇತಿಹಾಸ ನೀವು ನೋಡಿದಾಗ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ, ಬೇರೆ ಯಾವ ಪಕ್ಷದಲ್ಲೂ ಕೂಡ ಸಾಧ್ಯ. ಜೆಡಿಎಸ್ ಒಂದು ರೀಜನಲ್ ಪಾರ್ಟಿ, ಬಿಜೆಪಿ ದೇಶನ ಹಾಳು ಮಾಡಿದೆ, ರಾಜ್ಯನ ಹಾಳು ಮಾಡಿದೆ. ಅವ್ರಿಗೆ ಯಾವುದೇ ಮೌಲ್ಯಗಳಿಲ್ಲ, ಯಾವುದೇ ಸಿದ್ಧಾಂತ ಇಲ್ಲ, ಸಂವಿಧಾನ ಹಾಳು ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವ ಹಾಳು ಮಾಡ್ತಾ ಇದ್ದಾರೆ. ಇವೆಲ್ಲಕ್ಕೂ ಉತ್ತರ ಕೊಡಬೇಕಾಗಿರ್ತಕ್ಕಂಥ, ಉತ್ತರ ಕೊಡಲಿಕ್ಕೆ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ, ಬಂದಿರತಕ್ಕಂಥವರಿಗೆ ಹಾರ್ದಿಕವಾಗಿ ಸ್ವಾಗತ ಮಾಡಿ ಅವರೆಲ್ಲರಿಗೂ ಕೂಡ ನಾವು ಹಳಗರು ವಸ್ತು ಅಂತ ನೋಡಕ್ ಹೋಗಲ್ಲ. ಒಂದ್ಸಾರಿ ಕಾಂಗ್ರೆಸ್ ಪಕ್ಷ ಸೇರಿದ ಮೇಲೆ ಎಲ್ಲರೂ ಕಾಂಗ್ರೆಸ್ ಇದ್ರು, ಅವರೆಲ್ಲರೂ ಕೂಡ ಪ್ರೀತಿಯಿಂದ ಅಭಿಮಾನದಿಂದ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕಾಂಗ್ರೆಸ್ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾವು ಯಾವುದೇ ತಾರತಮ್ಯ ಮಾಡೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಎಲ್ಲರಿಗೂ ಅವರ ಹಿಂಭಾಗಕ್ಕೆ ಯಾರ್ಯಾರು ಇವತ್ತು ಕಾಂಗ್ರೆಸ್ ಸೇರಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡಿ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಿ ಮತ್ತೆ ವಾಸುಗೆ ಸತ್ಯಾನಂದ ಅವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡ್ತೀವಿ. ನಿಮ್ಮ ಭವಿಷ್ಯ ಇಲ್ಲಿ ಮಾತ್ರ ರೂಪಿಸಲು ಸಾಧ್ಯ. ನಮಸ್ಕಾರ. ರಾಜಣ್ಣ ಜಗದೀಶ್ ಬಿಜೆಪಿಯಿಂದ ಬಂದ ಜಗದೀಶ್ ಆಯ್ತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.